ಸರ್, ಯಾವ ಊರಿದು? ಸರ್, ನಮ್ದು ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಸರ್, ಮೇವುಂಡಿ ಅಂತ ಸರ್. ಹೌದು ಸರ್. ಇದು ಮಂತ್ಲಿ ಎಷ್ಟು ನಿಮಗೆ ಖರ್ಚಾಗುತ್ತೆ ಈಗ ಅಮೌಂಟ್, ಅದು ಹಾಸ್ಪಿಟ್ಲಿಗೆ? ಸರ್ ಅದೊಂದು 25 ರಿಂದ 30 ಸಾವಿರ ರೂಪಾಯಿ ಖರ್ಚಾಗತ್ತೆ ಸರ್. ಅದು ಟ್ಯೂಬ್ ಹಾಕ್ಯಾರ ಸರ್, ಅದು ಮೂಗಿನಾಗ ಹೊಟ್ಟೆಗೆ ಸರ್. ಓಕೆ. ಏನು ಅದನ್ನ ಅಡ್ಮಿಟ್ ಮಾಡ್ತಾರೆ? ಅದನ್ನ ಇದ KMC ಹಾಕಿಸ್ತಿದ್ವಿ ಸರ್, ಟ್ಯೂಬ್ ಕಾಯಂ. ಸರಿ. ಅದ್ರ ಚೆಕಪ್ ಮಾಡ್ಸೋದು ಇಲ್ಲಿ ಶಿವಮೊಗ್ಗ DMIA ಹಾಸ್ಪಿಟಲ್ ಸರ್. ಓಕೆ. ಈಗ ಅಲ್ಲೇ ತೋರ್ಸಕ್ ಕುಂತಾರೆ ಸರ್. ಪ್ರತಿ 15 ದಿನಕ್ಕೊಮ್ಮೆ ಅದನ್ನ ಟ್ಯೂಬ್ ಚೇಂಜ್ ಮಾಡ್ಸೋದು ಸರ್. ಓ ಹೌದಾ. ಹ್ಞೂ ಸರ್. ಅಂದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಏನು ಡಾಕ್ಟರ್ ಏನು ಹೇಳ್ತಲ್ವಾ? ಅಂದ್ರೆ ಸರ್ ಅದು ಆಪರೇಷನ್ ಮಾಡಕ್ ಸರ್ ಸುಮಾರು 6 ವರ್ಷ ಬೇಕಂತ ಸರ್ ಆಪರೇಷನ್ ಮಾಡಕ್. ಈಗೆಷ್ಟು ಮಗಿಗೆ ಎಷ್ಟು ಏಜ್? ಈಗ 3 ವರ್ಷ 6 ತಿಂಗಳು ಸರ್ ಆ ಮಗುವಿಗೆ. ಹಾಂ ಸರಿ. ಹಿಂಗಾಗಿ ಇನ್ನು 2.5 ವರ್ಷ ಸರ್ ನಾವು ಅದನ್ನೇ ಮಾಡ್ಕೊಂತ ಬೇರೆ. ಚೇಂಜ್ ಮಾಡ್ತಿರ್ಬೇಕು ಪೈಪು. ಹಾ, ಪೈಪ್ ಟ್ಯೂಬ್ ಚೇಂಜ್ ಮಾಡ್ತಾನೆ ಅದ ಸರ್. ಸರಿ ಓಕೆ. ಅದಕ್ಕೆ ಸರ್ ನಾವು ಸಹಾಯ ಹಸ್ತ ಕೇಳಿದ್ವಿ ಸರ್. 15 ದಿನಕ್ಕೊಂದ್ಸಲ ಶಿವಮೊಗ್ಗ ಹೋಗಿ ಚೇಂಜ್ ಮಾಡಿಸ್ಕೊ ಬರ್ತೀರಾ? 15 ದಿನಕ್ಕೊಮ್ಮೆ ಇದು ಸರ್ ಶಿವಮೊಗ್ಗ ಹಾಸ್ಪಿಟಲ್ಗೆ ಚೆಕಪ್ ಮಾಡ್ಸತ್ ಸರ್. ಓಕೆ ಮೆಡಿಸಿನ್ ಎಲ್ಲ ಅಲ್ಲೇ ಕೊಡ್ತಾರೆ ಸರ್. ಟ್ಯೂಬ್ ಇಲ್ಲಿ KMC ಒಳಗೆ ಹುಬ್ಳಿ ಮಾಡ್ಸ್ತಾರೆ ಸರ್. ಸರಿ 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 ಸರಿ. ಅದಕ್ಕೆ ನ್ಯೂಸ್ನವ್ರಿಗೆ ಹೇಳಿದ್ವಿ ಸರ್ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡಕ್ಕೆ, ಅವರ ವಿಡಿಯೋ ಮಾಡಿ ಇದು ಮಾಡ್ಯಾರ ಸರ್. ಸರಿ ಸರಿ ಆಯ್ತು ರೀ. ಏನು ಹೆದರ್ಕೋಬೇಡಿ, ನಮ್ದೆಲ್ಲ ಗ್ರೂಪ್ ಇದೆ, ಸ್ವಲ್ಪ ನಾವೆಲ್ಲ ಮೆಸೇಜ್ ಎಲ್ಲ ಮಾಡಿದ್ದೀವಿ, ಹಾಂ ಹ್ಞೂ ಸರ್, ಹ್ಞೂ ಸರ್, ನಾವೆಲ್ಲ ಸ್ವಲ್ಪ ಸಹಾಯ ಮಾಡ್ತೀವಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಸರಿ, ಹಾಂ ಹ್ಞೂ ಸರ್, ಮಗಿನ ಹ್ಞೂ ಸರ್, ಆಪ್ರೇಷನ್ ಟೈಮ್ ಎಲ್ಲ ಸ್ವಲ್ಪ ಹೇಳ್ರಿ, ಮತ್ತೆ ಅವಾಗ ಏನಾರು ಹೆಲ್ಪ್ ಮಾಡೋಣ. ಸರಿನಾ? ಹಾಂ ಹ್ಞೂ ರೀ ಸರ್, ಏನು ಹ್ಞೂ ರೀ, ಹೆದರ್ಕೊಂಡು ಹೋಗ್ಬೇಡಿ, ಚೆನ್ನಾಗಿ ಆಗುತ್ತೆ ಮಗು. ಹಾಂ ಹ್ಞೂ ರೀ ಸರ್, ಹ್ಞೂ ರೀ. ಓಕೆ. ಮಗು ಏನು ಮಾಡ್ತಿದೆ ಈಗ ಮಗು? ಪಾಪ ಆರಾಮಿದೆ, ಊಟ ಎಲ್ಲ ಮಾಡುತ್ತಾ? ಏನು ಮಾಡಲ್ಲ ಸರ್, ಅದು ಗಂಜಿ ಹಾಲು ಮಿಕ್ಸ್ ಮಾಡಿ ಆ ಟ್ಯೂಬ್ನಾಗ ಹಾಕತ್ ಸರ್. ಊಟ ಹಾಕಿ ಕೊಡ್ತೀರಾ? ಅದು ನೀರಿನಂಗ ಗಂಜಿ ಹಾಲು ಮಾಡ್ತೇವೆ ಸರ್. ಅದು ಇದನ್ನ ಅಕ್ಕಿ ಜೋಳ ಸರಿ ಸರಿ. ಅದನ್ನ ಫುಡ್ ಎಲ್ಲ ಗಿರಣಿ ಹಾಕಿಸಿ ಸರ್ ಅದನ್ನ ಸೋಸಿ ನೀರಿನಂಗ ಮಾಡಿ ಆ ಟ್ಯೂಬ್ ಐತೆ ಸರ್ ಅದ್ರೊಳಗ ಹಾಕತ್ ಸರ್ ಎಲ್ಲ. ಓಕೆ ಓಕೆ. ಇದು ಬಾಯಿ ಒಳಗೆ ಏನು ತಗೊಳಂಗಲ್ಲ ಸರ್, ಅದು ಆಪರೇಷನ್ ಮಾಡಿಬಿಟ್ಟು ಬಾಯಿ ಒಳಗೆ ಹೋಗಲ್ಲ ಅಂತ ಸರ್. ಓಕೆ. ಇದು ಧರ್ಮಸ್ಥಳ ಸಂಘದವ್ರು ನಮ್ಗೆ ಸಹಾಯ ಮಾಡ್ತೀರಾ ಅಂತ ಹೇಳಿದ್ರ? ಅದ ಸರ್, ಅದು 50,000 ಲೋನ್ ಮಾಡಿದ್ದು ಸರ್. ನಾವು ಫಸ್ಟ್ ಗೆ ಅದು ಆರಾಮ ಇದ್ಲು ಸರ್, ನಮ್ಮ ಮಗುಗೆ ಏನು ತೊಂದರೆ ಇದ್ದಿದ್ದಿಲ್ಲ ಸರ್. ಓಕೆ. ಅವಾಗ ಲೋನ್ ಮಾಡಿದಾಗ ನಾವು ಕರೆಕ್ಟ್ ಕಟ್ಕೊಂತಾನೆ ಇದ್ವಿ ಸರ್. ಹಾಂ ಸರಿ ಓಕೆ. ಅದು ಒಂದು ಸುಮಾರು ಒಂದು 30,000 ವರೆಗೂ ಕಟ್ಟಿವಿ ಸರ್. ಅದಾದ್ಮೇಲೆ ನಮ್ಮ ಮಗುಗೆ ಹುಷಾರ್ ಇಲ್ದಂಗೆ ಆಯ್ತು ಸರ್. ಸರಿ. ಅದಕ್ಕೆ ನಾವು ಹಿಂಗೆ ಆಗಿದ್ರೆ ಪಾಪುಗೆ ನಾವು ತುಂಬಾ ಬಡವ್ರೆ, ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಅವರು ಮನೆ ಬಂದು ಪ್ರಾಬ್ಲಮ್ ಮಾಡ್ಸಾರ. ಅವ್ರಿಗೆ ನಮ್ಗ ಕಿರುಕುಳ ಕೊಟ್ಟು ನಾವು ಹಾಸ್ಪಿಟಲ್ ತೋರ್ಸೋ ದುಡ್ಡುನು ಸಹಿತ ನಮ್ಗ ಅಡ್ಡ ಕಟ್ಟಿ ಅದನ್ನ ಇದು ಮಾಡಿ ಸರ್. ಅವರು ಲೋನ್ ಕ್ಲಿಯರ್ ಮಾಡ್ಸಂದ್ರೆ ಸರ್ ಅವ್ರು. ಹೌದಾ? ಇವಾಗ ನೀವು ನಾವು ಮಗುವಿಗೆ ಲೋನ್ ಸಂಘ ನಮ್ಮ ಕೊಟ್ಟಿಲ್ವಾ? ಏನ್ ಸರ್? ನಿಮ್ಗೆ ಅವ್ರು ಲೋನ್ ಕೊಟ್ಟಿಲ್ವಾ ಧರ್ಮಸ್ಥಳ ಸಂಘದವರು? ಕೊಟ್ಟಾರ ಸರ್, ಲೋನ್ ಕೊಟ್ಟಿದ ಮ್ಯಾಗ ನಾವು ಅರ್ಧ ಕಟ್ಟಿದ್ವಿ ಸರ್. ಸರಿ ಸರಿ ಸರಿ. ಓಕೆ. ಕಟ್ಟಿದ ಮ್ಯಾಗ ಅದು ಆರಾಮ ಇಲ್ಲಂಗ ಇದಕ್ಕೆ ನಾವು ರಿಕ್ವೆಸ್ಟ್ ಮಾಡಿ ಹಿಂಗ ಹಿಂಗ ಆಗೈತ್ರಿ ಪ್ರಾಬ್ಲಮ್ ಸರ್, ನಾವು ಕಟ್ತವ್ರಿ ಈಗ ಮಗು ಹುಷಾರಿಲ್ಲ ಅಂದ್ರೆ ಕೇಳಿ ಸರ್. ಅದನ್ನ ನಾವು ಹಾಸ್ಪಿಟಲ್ ಹೋಗೋ ದುಡ್ಡನ್ನ ನಮ್ಗೆ ಕಿರುಕುಳ ಕೊಟ್ಟು ಕಟ್ಟಿಸ್ಕೊಂಡು ನಾವು ಇವ್ರಿಗೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ಹೇಳಿ ನಿಮ್ಗೆ ಸಹಾಯ ಮಾಡಿಸ್ತೇವೆ, ಆದ್ರೆ ನೀವು ಕಂತ ಕ್ಲಿಯರ್ ಮಾಡಿದ್ರೆ ಮಾಡಿಸ್ತ ಅಂತ ಹೇಳಿ ಎಲ್ಲ ಕ್ಲಿಯರ್ ಮಾಡ್ಸಿರ್ ಸರ್. ಹಾಂ ಓಕೆ. ಮಾಡಿಸಿದ ಮ್ಯಾಗ ನಮಗೂ ಗೊತ್ತದನ ನಮ್ಮ ಸಂಘದಾಗಿದ್ದ ನಮ್ಮನ್ನ ವಜಾ ಮಾಡ್ಬಿಟ್ಟ ಸರ್. ಓ, ಇವಾಗ ನಿಮ್ದು ಕಂತಲ್ಲ ಅದು ಇದು ಕ್ಲಿಯರ್ ಮಾಡಿದಾರಾ ನಿಮ್ಮ ಹಾ, ಸಂಘ? ಎಲ್ಲ ಕ್ಲಿಯರ್ ಆಗೈತೆ ಸರ್ ಸಂಘದ. ನಾವು ಎಲ್ಲ ಸಾಲ ಕಟ್ಟಿವಿ, ಆದ್ರೆ ನಮ್ಗೆ ಗೊತ್ತಿಲ್ಲಂಗ ನಮ್ಮ ಸಂಘದಿಂದ ತೆಗೆದು ಬಿಟ್ರೆ ಸರ್. ಓ, ಅಂದ್ರೆ ನಿಮ್ಗೆ ಈಗ ತೆಗಿಲಿ ಸಂಘದಿಂದ ಸಾಲ ತೆಗಿಲಿಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಏನ್ ಬರದಲ್ಲ ಸರ್ ಆ ಸಂಘದಾಗನ ಇಲ್ಲ ಅಂತ ಸರ್ ನಾವು. ಓ ಸರಿ ಸರಿ. ಅಂದ್ರೆ ನಿಮ್ಮ ಸಾಲ ಮನ್ನಾ ಆಗಿದೆ ತಾನೇ ಈಗ? ಮಣ್ಣ ಆಗಿಲ್ಲ ಸರ್, ನಮ್ ಕುಟ ಕಟ್ಟಿಸಂದ್ರ ಸರ್ ಅಷ್ಟು ಕ್ಲಿಯರ್ ಮಾಡಿಸಂದ್ರೆ ಅವ್ರು. ನೀವು ಅಂದ್ರೆ ಅಷ್ಟು ಅಮೌಂಟ್ ಕಟ್ಟಿದ್ರ, ಬಾಕಿ ಎಷ್ಟು ಉಳಿದಿತ್ತು ಅಷ್ಟು ಅಮೌಂಟ್ ಹಾ, ಕಟ್ಟಿದ್ರ? ಅಷ್ಟು ಅಮೌಂಟ್ ಕಟ್ಟಿವಿ ಸರ್ ಅಂದ್ರೆ ಕಟ್ಟಿದ್ರೆ ನಿಮ್ಗೆ ಸಹಾಯ ಮಾಡಿಸ್ತೇವೆ ಅಂತ ಹೇಳಿದ್ರು ಸರ್ ನಮ್ಗೆ. ಓಕೆ. ಆತರ ಅಂದ್ರೆ ನಿಮ್ ಸುಳ್ಳು ಹೇಳಿ ಹಾ ಹಾ, ಸುಳ್ಳು ಹೇಳಿ ಅದ್ರ ಸಂಘ ನಿಮ್ಮ ಕ್ಲಿಯರ್ ಮಾಡಿಸಿಂದ ಕಡೆಗೆ ನಮ್ಗೆ ಗೊತ್ತಿಲ್ಲ ನಮ್ಮನ್ನ ಸಂಘದಾಗಿದ್ದನ ವಜಾ ಮಾಡಿ ನಮ್ಗೆ ಏನು ಹೆಲ್ಪ್ನು ಮಾಡಿಲ್ಲ ಏನು ಮಾಡಿಲ್ಲ ಸರ್. ಅವ್ರ ಧರ್ಮಸ್ಥಳ ಸಂಘದವ್ರು ಎಲ್ಲ ಇದೇ ತರ ಕಿತಾಪತಿ ಮಾಡ್ತಾರೆ, ಎಲ್ಲರಿಗೂ ಮೋಸ ಮಾಡ್ತಾರೆ. ಹ್ಞೂ ಸರ್, ಹ್ಞೂ ಟೆನ್ಷನ್ ಮಾಡ್ಕೊಂಡ್ಕೋಬೇಡ್ರಿ, ತೊಂದ್ರೆ ಅಲ್ಲ. ಧರ್ಮಸ್ಥಳದವ್ರು ಕೈ ಬಿಟ್ರೆ ನಾವು ಬಿಡಲ್ಲ, ಹಾ ಹ್ಞೂ ರೀ ಸರ್, ಎಲ್ಲ ಜನಗಳಿದ್ದಾರೆ ಆಯ್ತಾ. ಏನು ಟೆನ್ಷನ್ ಮಾಡ್ಕೊಂಡ್ಕೋಬೇಡಿ, ಮಗು ಆರಾಮಾಗತ್ತೆ. ಹಾ ಹ್ಞೂ ರೀ ಸರ್, ಎಲ್ಲ ನಿಮ್ಮವ್ರ ನಿಮ್ಮಂದ್ರಲ್ಲಿದ್ದಾರೆ ಸ್ವಲ್ಪ ನಮ್ಮ ಮಗುವಿಗೆ ಪಾಸ್ ಆಗಿ. ಹಾ ಹ್ಞೂ ಸರ್, ರವೀಂದ್ರ ಸರ್ ಅಂತ ಅವ್ರು ಫೋನ್ ಮಾಡಿದ್ರಲ್ಲ. ಹಾ ಮಾಡೇನಿ ಸರ್, ಮಾಡಿ ಅವರ ಅವ್ ವಿಡಿಯೋಸ್ ಅವನ್ನೆಲ್ಲ ನಮ್ಮ ಇದಕ್ಕೆ ಹಾಕ್ರಿ, ನಾವು ಗ್ರೂಪ್ಗೆ ಹಾಕ್ತೇವೆ ಅಂತ ಹೇಳಿದ್ರಿ ಸರ್. ಹಾಂ ಓಕೆ. ಒಳ್ಳೆ ನಾವು ಎಷ್ಟು ಆಯ್ತು ಅಷ್ಟು ಇದು ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ರಿ ಸರ್. ಹಾಂ ಆಯ್ತು ರೀ, ಆಯ್ತು ರೀ. ಹೆಲ್ಪ್ ಮಾಡ್ತಾರೆ ತೊಂದ್ರಲ್ಲ, ಅವರೂ ಮಾಡ್ತಾರೆ, ನಾವೆಲ್ಲ ಮಾಡ್ತೀವಿ. ಹಾಂ ಹ್ಞೂ ಸರ್, ಹ್ಞೂ ರೀ, ಏನು ಟೆನ್ಷನ್ ಮಾಡ್ಕೊಂಡ್ಕೋಬೇಡ ಆಯ್ತಾ. ಹಾಂ ಹ್ಞೂ ರೀ ಸರ್. ಚೆನ್ನಾಗಿ ನೋಡ್ಕೊಳ್ಳಿ. ಹಾಂ ಆಯ್ತು ಸರ್, ಓಕೆ, ಥ್ಯಾಂಕ್ಸ್ ರೀ ಸರ್. ಹ್ಞೂ ಸರಿ ಸರಿ ಆಯ್ತು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹಾವೇರಿ ತಾಲೂಕಿನ ಮೇವುಂಡಿ ಗ್ರಾಮದ ಈ ಪುಟ್ಟ ಬಾಲಕಿಯ ಪರಿಸ್ಥಿತಿ ನೋಡಿ. 3 ವರ್ಷ ಆಯ್ತಂತೆ, ಪ್ರತಿ ತಿಂಗಳು 15 ರಿಂದ 20 ಸಾವಿರ ಖರ್ಚು ಮಾಡ್ತಿದ್ದಾರೆ. ಕಡು ಬಡತನದ ಮನೆತನ, ಜೀವನ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅಂತೆ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡುವಂಥ ಪ್ರಯತ್ನ ಮಾಡಿ. ಇನ್ನೂ ಸಾಕಷ್ಟು ಪ್ರಪಂಚನ ನೋಡುವಂಥ ಕಂದ ಅದು, ಆ ಕಂದನ ಉಳಿಸುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ.
ಈ ವಿಡಿಯೋನ ಇನ್ನೂ ಹೆಚ್ಚು ಜನರಿಗೆ ತಲುಪುವಂಥ ಕೆಲಸ ಮಾಡಿ. ನಮಸ್ಕಾರ.